ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಲ್ಲಿ ಇರಾನ್ನಲ್ಲಿ ಅಲ್ಲಿಯ ಮಹಿಳೆಯರು ಹಿಜಾಬನ್ನು ಸುಟ್ಟು ರಸ್ತೆಯ ಮೇಲೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ನಮ್ಗೆ ಬೇಕಾಗಿಲ್ಲ ಈ ರೀತಿಯಾದಂಥ ಕಟ್ಟುಪಾಡುಗಳು ಅಂತ ಹಿಂಸಾಚಾರ ನಡೀತಾ ಇದೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಒಂದೆರಡು ಬಲಿಗಳಾಗಿದ್ದಾವೆ ಆದರೆ ಭಾರತ ದೇಶದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ದಿಲ್ಲಿಯ ಸುಪ್ರೀಂ ಕೋರ್ಟ್ನಲ್ಲಿ ಹಿಜಾಬ್ ಪರವಾಗಿ ಹದಿನೇಳು ಜನ ವಾದವನ್ನು ಮಂಡಿಸ್ತಾರೆ ಅಂದರೆ ಏನಂತೀರಿ ಸತತ ಎಂಟು ದಿನಗಳ ಕಾಲ ನಡೀತಾ ಇತ್ತು ಇದ್ರ ಕುರಿತು ವಿಚಾರಣೆ ಹಿಜಾಬ್ ವಿಚಾರಣೆ ನಮಗೆ ಗೊತ್ತೇ ಇರೋದಿಲ್ಲ ಒಂದು ಪ್ರಕರಣ ಒಂದು ತಾರಕಕ್ಕೆ ಏರಿದ ಮೇಲೆ ಅದು ಇದ್ದಕ್ಕಿದ್ದ ಹಾಗೆ ಸೈಲೆಂಟ್ ಆಗಿಬಿಡುತ್ತೆ ಏನು ನಡೀತಾ ಇದೆ ಅಂತ ಗೊತ್ತೇ ಆಗೋದಿಲ್ಲ ಆದರೆ ಅಂಡರ್ ಕರೆಂಟ್ ನಡೆಯಬೇಕಾದಂಥ ವಿದ್ಯಮಾನಗಳು ನಡೀತಾ ಇರ್ತವೆ ಅದಕ್ಕ ಕುರಿತು ಮಾ ಮಾಹಿತಿಗಳು ಲಭ್ಯ ಆಗ್ತಾ ಇರೋದಿಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಕಳೆದ ಎಂಟು ದಿನಗಳಿಂದ ಹಿಜಾಬ್ ಕುರಿತಾಗಿ ವಿಚಾರಣೆ ನಡೀತಾ ಇದೆ ಹಿಜಾಬ್ ಪರವಾಗಿ ಹೋರಾಟ ಮಾಡ್ತಾ ಇರೋರು ಯಾರು ದುಷ್ಯಂತ ದವೆ ದೇವದತ್ ಕಾಮತ್ ಕಪಿಲ್ ಸಿಬಲ್ ಇಂತಿಂಥ ಅತಿರಥ ಮಹಾರಥರು ಅದರ ಪರವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ ದುಷ್ಯಂತ್ ದವೆ ಹೇಳ್ತಾರೆ ಇದೇನು ಆಯಿತು ಈ ರೀತಿಯದಾಗಿ ನೀವು ಕಟ್ಟುಪಾಡು ಮಾಡಿಬಿಟ್ರೆ ಸಮವಸ್ತ್ರಕ್ಕೆ ಹಾಕ್ಕೊಂಬರ್ಬೋದು ಅವ್ರು ಏನು ತಪ್ಪಿದೆ ಅದರಲ್ಲಿ ಹಿಜಾಬ್ ಹಾಕ್ಕೊಂಬಂದರೆ ಅಂತ ವಾದವನ್ನು ಮಂಡಿಸ್ತಾರೆ ಆಮೇಲೆ ಹೇಳ್ತಾರೆ ಬಡವರು ಯೂನಿಫಾರ್ಮ್ ಹಾಕ್ಕೊಳ್ಳಿಕ್ಕೆ ಅವ್ರ ಹತ್ರ ದುಡ್ಡೇ ಇರೋದಿಲ್ಲ ನೀವು ಯೂನಿಫಾರ್ಮ್ ಕಂಪಲ್ಸರಿ ಮಾಡಿದರೆ ಹೇಗೆ ಅಂತಾರೆ ಆವಾಗ ದ್ವಿಸದಸ್ಯ ಪೀಠದಲ್ಲಿದ್ದಂಥ ಜಸ್ಟಿಸ್ ಹೆಮಂತ್ ಗುಪ್ತಾ ಅವ್ರು ಹೇಳ್ತಾರೆ ನೋಡಿ ಅಸಮಾನತೆಯನ್ನು ತೊಡೆಯಲಿಕ್ಕಾಗಿ ಯೂನಿಫಾರ್ಮ್ ಅಂತ ಬಂದಿರೋದು ಸಮವಸ್ತ್ರ ಅಂತ ನಾನು ಶ್ರೀಮಂತ ಒಳ್ಳೆ ಬಟ್ಟೆ ಹಾಕೊಂಡು ಬಂದಿದ್ದೀನಿ ನಾನು ಬಡವ ಹರಕಲು ಬಟ್ಟೆ ಹಾಕ್ಕೊಂಡು ಬಂದಿದ್ದೀನಿ ಒಬ್ಬರ ಮಧ್ಯೆ ಇನ್ನೊಬ್ಬರ ಮಧ್ಯೆ ಅಸಮಾನತೆ ಕಾಣಬಾರ್ದು ತಾರತಮ್ಯ ಕಾಣಬಾರ್ದು ಕೀಳರಿಮ್ಮೆ ಮೂಡಬಾರ್ದು ಮಕ್ಕಳಿಗೆ ಆ ದೃಷ್ಟಿಯಿಂದ ಸಮವಸ್ತ್ರ ಬಂದಿದೆ ಅದು ರೆಜಿಮೆಂಟ್ ಅನ್ನುವಂಥ ಕಾರಣಕ್ಕಲ್ಲ ಅಂತ ಸ್ವತಃ ಮಧ್ಯಪ್ರವೇಶಿಸಿದಂಥ ಜಸ್ಟಿಸ್ ಹೇಮಂತ್ ಗುಪ್ತಾ ಈ ಮಾತನ್ನು ಹೇಳ್ತಾರೆ ಇನ್ನು ಸರ್ಕಾರದ ಪರವಾಗಿ ವಾದ ಮಂಡಿಸಿದಂಥ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಭಾಳ ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡಿದ್ರು ಏನಂತ ಆರ್ಗ್ಯುಮೆಂಟ್ ಮಾಡ್ತಾರೆ ಅವ್ರು ನೋಡಿ ಇದು ಇದ್ದಕ್ಕಿದ್ದ ಹಾಗೆ ಉದ್ಭವವಾದಂಥ ಸಮಸ್ಯೆ ಅಲ್ಲ ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ಈ ಮಕ್ಕಳು ಯಾರೂ ಹಿಜಾಬ್ ಹಾಕೋತಾ ಇರಲಿಲ್ಲ ಆಮೇಲೆ ನೇರವಾಗಿ ಹಿಜಾಬ್ ಹಾಕ್ಕೊಂಡು ಇವರು ಶುರು ಮಾಡಲ್ಲ ಮೊದಲಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಕುರಿತಾಗಿ ವ್ಯಾಪಕವಾದ ಅಭಿಯಾನವನ್ನು ಮಾಡಿತು ಪಿ ಎಫ್ ಐ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅದಾದ ಮೇಲೆ ನಮಗೆ ಹಿಜಾಬ್ಗೆ ಅವಕಾಶ ಕೊಡಿ ಅಂತ ಡಿಸೆಂಬರ್ ಮೂವತ್ತೊಂದಕ್ಕೆ ಹೋಗಿ ಸ್ಕೂಲ್ನಲ್ಲಿ ಕೇಳ್ತಾರೆ ಆರು ಜನ ಮಕ್ಕಳು ಉಡುಪಿನಲ್ಲಿ ಅದಾದ ಮೇಲೆ ಇದು ಸಮಸ್ಯೆ ಶುರುವಾಗುತ್ತೆ ಇದರ ಉದ್ದೇಶವೇ ಕೋಮು ಸೌಹಾರ್ದತೆಯನ್ನು ಹಾಳು ಮಾಡಬೇಕು ಮತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇದರ ಲಾಭವನ್ನು ಮುಂದಿನ ಚುನಾವಣೆಯಲ್ಲಿ ಪಡೆಯಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅತ್ಯಂತ ಕರಾರುವಾಕ್ಕಾಗಿ ಸ್ಕೆಚ್ ಹಾಕಿ ಮಾಡಿದಂಥ ಷಡ್ಯಂತ್ರ ಇದು ಇದು ಸಮವಸ್ತ್ರದ ಸಮಸ್ಯೆ ಅಲ್ಲ ಹಿಜಾಬ್ನ ಸಮಸ್ಯೆ ಅಲ್ಲ ಈ ಸಮಾಜದಲ್ಲಿ ಕೋಮು ಸೌಹಾರ್ದತೆಗೆ ಧಕ್ಕೆ ತರಲಿಕ್ಕೆ ಮಾಡಿದಂಥ ಒಂದು ಷಡ್ಯಂತ್ರ ಇದು ಅನ್ನುವಂಥ ವಾದವನ್ನು ಮುಂದಿಡ್ತಾರೆ ಅದ್ರ ಜೊತೆಗೆ ಕರ್ನಾಟಕದ ಅಡ್ವೊಕೇಟ್ ಜನರಲ್ ಪ್ರಭುಲಿಂಗ ನಾವಡಿಗೆ ಕೂಡ ಇದರ ಸರ್ಕಾರದ ಪರವಾಗಿ ವಾದವನ್ನು ಮಂಡಿಸ್ತಾರೆ ತುಂಬ ಚೆನ್ನಾಗಿ ಹೇಳ್ತಾರೆ ಏನಂತ ಹೇಳ್ತಾರೆ ಅಂದರೆ ಇದು ಕೇವಲ ಹಿಜಾಬಿಗೆ ಮಾತ್ರ ನಾವು ರಿಸ್ಟ್ರಿಕ್ಷನ್ ಹಾಕಿದ್ದಲ್ಲ ಕೇಸರಿ ಶಾಲ್ ಕೂಡ ಹಾಕೊಂಡ್ಬರೋ ಹಾಗಿಲ್ಲ ಯಾವುದೇ ಒಂದು ಧರ್ಮದ ವಿರುದ್ಧವಾಗಿ ಮಾಡಿದಂಥ ಪಿತೂರಿ ಅಲ್ಲ ಇದು ಹಿಂದೂಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ ಮುಸಲ್ಮಾನರಿಗೂ ಅನ್ವಯ ಆಗುತ್ತೆ ಶಾಲೆ ಅಂದಮೇಲೆ ಅದಕ್ಕೊಂದು ಸಮವ ಸಮವಸ್ತ್ರ ಸಂಹಿತೆ ಇರುತ್ತೆ ಆ ನಿಟ್ಟಿನಲ್ಲಿ ಮಾಡಿದಂಥದ್ದು ಆವಾಗ ಅಪೋಸಿಷನಲ್ಲಿದ್ದಂಥ ಹಿಜಾಬ್ ಪರವಾಗಿ ಮಾ ವಾದ ಮಾಡಿದ ಮಾಡ್ತಾ ಇದ್ದಂಥವ್ರು ಹೇಳ್ತಾರೆ ಎಪ್ಪತ್ತೈದು ವರ್ಷ ಇರಲಾರ್ದಂಥದ್ದು ಇದ್ದಕ್ಕಿದ್ದ ಈಗ ಯಾಕೆ ಬಂತು ಅನ್ನುವಂಥ ಪ್ರಶ್ನೆಯನ್ನು ಎತ್ತಾರೆ ಎದ್ದಂಥ ಸಂದರ್ಭದಲ್ಲಿ ತುಷಾರ್ ಮ ಅಂತ ಹೇಳ್ತಾರೆ ನೋಡಿ ಎಪ್ಪತ್ತೈದು ವರ್ಷ ನೀವು ಇದನ್ನು ಷಡ್ಯಂತ್ರ ಮಾಡಿರಲಿಲ್ಲ ಈಗ ಕಳೆದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೀವು ಇದ್ದಕ್ಕಿದ್ದ ಹಾಗೆ ಈ ರೀತಿಯದಾದಂಥ ನಾವು ಹಿಜಾಬ್ ಹಾಕ್ಕೊಂಡೇ ಬರ್ತೀವಂಥ ಅಂತ ತನವನ್ನು ಪ್ರದರ್ಶಿಸಿದ್ದು ಆದ್ದರಿಂದ ಸರ್ಕಾರ ಈ ರೀತಿಯದಾದಂಥ ಆದೇಶವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಒದಗಿತು ಅಂತ ವಾದವನ್ನು ಮಾಡಿಸ್ತಾರೆ ವಿಚಾರಣೆಯನ್ನು ಬುಧವಾರಕ್ಕೆ ಮುಂದೂಡಲಾಗಿದೆ ಏನಾಗುತ್ತೆ ಕಾದ್ ನೋಡೋಣ ನಮ್ಮ ದೇಶದಲ್ಲಿ ಹಿಜಾಬು ಈ ಮಟ್ಟಿನ ದೊಡ್ಡದಾದಂಥ ಸಮಸ್ಯೆ ಉದ್ಭವ ಆಗುತ್ತೆ ಭಾರತ ದೇಶದಲ್ಲಿ ಅಂತ ನಾವು ನಿರೀಕ್ಷೆಯನ್ನು ಮಾಡ್ಲಿಕ್ಕೆ ಸಹ ಇದ್ದಾರೆ ಎಂಥ ಹೀನಾತಿಹೀನ ಸ್ಥಿತಿಗೆ ನಾವು ಬಂದು ನಿಂತಿದ್ದೀವಿ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ದುರಂತಕರ ಜ್ವಲಂತ ನಿದರ್ಶನ ಬೇರೆ ಯಾವುದು ಇರಲಿಕ್ಕೆ ಸಾಧ್ಯವಿಲ್ಲ ಅಷ್ಟು ಬೇಸರ ಆಗತ್ತೆ ವಿಚಾರಕ್ಕೆ ಮಕ್ಕಳು ಸಮಯಿಸ್ರದ್ದು ಧರಿಸಿ ಯೂನಿಫಾರ್ಮ್ ಹಾಕ್ಕೊಂಡು ಶಾಲೆಗೆ ಬನ್ನಿ ಅಂದರೆ ಇಲ್ಲ ನಾನು ಧರ್ಮವನ್ನು ಪಾಲಿಸ್ತೇನೆ ಶಾಲೆಯಲ್ಲಿ ಅಂದರೆ ಇನ್ನು ಏನು ಹೇಳೋಣ ಇದೇನು ಮದರ್ಸಾನ ಯೋಚನೆ ಮಾಡೋಣ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ನಮಸ್ಕಾರ ನಮ್ಮ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ